ಮೀಸಲಾತಿ ವಿಚಾರದ ಹಿನ್ನೆಲೆ ನೆರೆಯ ಬಾಂಗ್ಲಾದೇಶದಲ್ಲಿ ನಡೆದ ವಿದ್ಯಾರ್ಥಿಗಳ ಕ್ಷಿಪ್ರಕ್ರಾಂತಿಯ ಬೆನ್ನಲ್ಲೇ ಅಲ್ಲಿನ ಹಿಂದೂ ಸಮುದಾಯವನ್ನು ಕೇಂದ್ರವಾಗಿಟ್ಟುಕೊಂಡು ನಡೀತಾ ಇರುವ ದೌರ್ಜನ್ಯವನ್ನು ಖಂಡಿಸಿ ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ನಗರದ ಜನರಲ್ ಕೆಎಸ್ ತಿಮ್ಮಯ್ಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ಮಾಜಿ ವಿಧಾನಸಭಾಧ್ಯಕ್ಷ ಕೆಜಿ ಬೋಪಯ್ಯವರ ನೇತೃತ್ವದಲ್ಲಿ ಸೋಮವಾರ ಸಂಜೆ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಸಮಾವೇಶಗೊಂಡ ಪಕ್ಷದ ಪ್ರಮುಖರು ಮತ್ತು ಕಾರ್ಯಕರ್ತರು ಮಾನವ ಸರಪಳಿ ರಚಿಸಿ ಬಾಂಗ್ಲಾದಲ್ಲಿ ಹಿಂದೂ ಸಮುದಾಯದ ಮೇಲಿನ ದೌರ್ಜನ್ಯಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಈ ಸಂದರ್ಭ ಕೆಜಿ ಬೋಪಯ್ಯ ಮಾತನಾಡಿ, ಬಾಂಗ್ಲಾದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಪೀಳಿಗೆಗೆ ಮೀಸಲಾತಿ ಘೋಷಣೆಯನ್ನು ವಿರೋಧಿಸಿ ಕ್ಷಿಪ್ರ ಕ್ರಾಂತಿಯನ್ನು ನಡೆಸಿತು. ಈ ಸಂದರ್ಭ ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿ ಅಧಿಕಾರಕ್ಕೆ ಬಂದ ಪ್ರಧಾನಿ ದೇಶ ಬಿಟ್ಟು ಹೊರಹೋಗುವ ಪರಿಸ್ಥಿತಿ ನಿರ್ಮಾಣವಾಯಿತು ಎಂದರು. ಭಾರತದ ವಿರೋಧಿಗಳಾಗಿ ಅಲ್ಲಿ ಕಾರ್ಯಪ್ರವೃತ್ತರಾಗಿದ್ದು ನೋಡಿದ್ದೇವೆ. ವಿದ್ಯಾರ್ಥಿಗಳ ಒಂದು ಚಳವಳಿ ಹೆಸರಿನಲ್ಲಿ, ಮೀಸಲಾತಿ ಅನ್ನುವಂಥ ಹೆಸರಿನಲ್ಲಿ ಅದರ ಹಿನ್ನೆಲೆ ಅಥಾಂಧ ಶಕ್ತಿಗಳು ಒಟ್ಟಿಗೆ ಸೇರಿಕೊಂಡು ಈ ಒಂದು ಪ್ರಜಾಪ್ರಭುತ್ವ ಏನು ಅಲ್ಲಿ ಇತ್ತು ಅದು ಎಲ್ಲವನ್ನೂ ಕೆಳಗಿಳಿಸಿ ಒಂಥರದ ನಿರಂಕುಶ ಆಡಳಿತ ತರುವಂಥದ್ದು ಮತ್ತು ಭಾರತವನ್ನೇ ಟಾರ್ಗೆಟ್ ಮಾಡಿ ಕೆಲವು ವಿದೇಶಿ ಶಕ್ತಿಗಳು ಈಗ ತಾನೇ ಎಲ್ಲರೂ ಪದಚ್ಯುತಿ ಕೊಟ್ಟಂಥ ಪ್ರಧಾನಮಂತ್ರಿ ಹಸೇನಾ ಅವರು ಕೂಡ ಹೇಳಿದ್ದಾರೆ ಇದು ಅಮೇರಿಕದ ಷಡ್ಯಂತ್ರ, ಚೈನಾದ ಷಡ್ಯಂತ್ರ, ಹಾಗೆ ಪಾಕಿಸ್ತಾನವು ಕೂಡ ಇದರಲ್ಲಿ ಕೈವಾಡವನ್ನು ನಡೆಸಿದೆ ಅಂತೇಳಿ. ಬಟ್ ಟಾರ್ಗೆಟ್ ಮಾಡಿರುವಂಥದ್ದು ಅಲ್ಲಿರುವಂಥ ಅಲ್ಪಸಂಖ್ಯಾತ ಹಿಂದೂ ಸಮಾಜದ ಮೇಲೆ, ಬಹುಶಃ ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ, ದೌರ್ಜನ್ಯ, ಬಹುಶಃ ಮಾನವನಾಗಿ ಆ ಕ್ರೌರ್ಯವನ್ನು ಯಾರೂ ನೋಡೋದಿಲ್ಲ. ವಿಕೃತ ಮನಸ್ಸಿನಿಂದ ಎಲ್ಲವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಹಿಂದೂಗಳಿಗೆ ರಕ್ಷಣೆ ಏನಾದರೂ ವಾಯ್ಸ್ ಕೊಡಬೇಕಾದ್ರೆ ಭಾರತದಲ್ಲಿ ಮಾತ್ರ ಸಾಧ್ಯತೆ ಇರುವಂಥ, ಹಾಗಾಗಿ ಹಿಂದೂಗಳ ಜೊತೆಗೆ ಬಾಂಗ್ಲಾದೇಶದ ಅಲ್ಪಸಂಖ್ಯಾತ ಹಿಂದೂಗಳ ಜೊತೆಗೆ ನಾವು ಇದ್ದೇವೆ ಅನ್ನುವಂಥದ್ದನ್ನು ತೋರಿಸೋದಕ್ಕೋಸ್ಕರ ಇಡೀ ದೇಶವ್ಯಾಪಿ ಇವತ್ತು ಹಿಂದೂ ಸಮಾಜ ಅವಾಗೆ ಅವರ ರಕ್ಷಣೆಗೆ ನಿಲ್ಲಬೇಕು ಅನ್ನುವಂಥ ಒಂದು ಇದರೊಂದಿಗೆ ಇವತ್ತು ಮಡಿಕೇರಿ ನಗರದಲ್ಲಿ ಕೂಡ ಹಿಂದೂ ಸಮಾಜ ಬಾಂಗ್ಲಾದೇಶದ ಅಲ್ಪಸಂಖ್ಯಾತ ಹಿಂದೂಗಳ ಜೊತೆಗಿದೆ. ಪ್ರತಿಭಟನೆಯಲ್ಲಿ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ರಾಬಿನ್ ದೇವಯ್ಯ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೇನಿ, ನಗರಸಭಾ ಮಾಜಿ ಅಧ್ಯಕ್ಷೆ ಅನಿತಾ ಪೂವಯ್ಯ, ಪಕ್ಷದ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಹೇಳ್ತೀನಿ.